ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ತಪ್ಪು, ಕುಮಾರಸ್ವಾಮಿ ನಡೆಗೆ ಸಿದ್ದರಾಮಯ್ಯ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಕ್ಕೆ ಎಡಿಜಿಪಿ ಪತ್ರ ಬರೆದು ಕೊಟ್ಟಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ವಿಚಾರಣೆ ಎದುರಿಸಿ ಹೊರಬಂದ ನಂತರ 2 ಗಂಟೆಗಳ ಕಾಲ ಪ್ರೆಸ್ ಮೀಟ್ ಅನ್ನ ಏನ್ ಮಾಡಿದ್ರಲ್ಲ, ಆ ಪ್ರೆಸ್ ಮೀಟ್ಗೆ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಮಾಡ್ತಾ ಇದ್ದಂತಹ ಆರೋಪಗಳಿಗೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಅಧಿಕಾರಿ ಮಾಡಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಈ ರೀತಿ ರಿಯಾಕ್ಟ್ ಮಾಡೋದು ತಪ್ಪು. ಪತ್ರ ಬರೆದು ಕೊಟ್ಟಿದ್ದಾರೆ, ಕುಮಾರಸ್ವಾಮಿಯನ್ನ ಹಂದಿ ಅಂತ ಅವರು ಕರೆದಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಬರ್ನಾಡ್ ಶಾ ಹೇಳಿದ ಮಾತನ್ನ ಅವರು ಉಲ್ಲೇಖ ಮಾಡಿದ್ದಾರಷ್ಟೇ ಅಂತ ಸಿದ್ದರಾಮಯ್ಯ ಸಮಜಾಯಿಸಿ ಕೊಡೋ ಕೆಲಸ ಮಾಡಿದ್ದಾರೆ. ಎಡಿಜಿಪಿ ವರ್ಸಸ್ HDK ವಾರ್ಗೆ ಸಿಎಂ ಪ್ರತಿಕ್ರಿಯೆ ಏನಾಗಿತ್ತು ನೋಡ್ಕೊಂಡ್ಬರೋಣ. ಈಗ ನಾನು ಐ ಡೋ ನಾಟ್ ಟು ಕಾಮೆಂಟ್ ಆನ್ ದಟ್. ಅವರು ಎಡಿಜಿಪಿ ಮೇಲೆ ಅಲ್ಲ, ಎಡಿಜಿಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ, ಗೊತ್ತಿರೋದು. ಈಗ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ ಕುಮಾರಸ್ವಾಮಿ ನಂದಿ ಅಂತ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನ ಹೇಳಿದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಅಂದಿ ಕುಮಾರಸ್ವಾಮಿ ಅಂದಿ ಅಂತ ಹೇಳಿದಾರ? ನಾನು ಐ ಡೋ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾನು ವಿಚಾರಣೆ ನಡೆಸಿದ್ದಾರೆ. ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ. ನಾನು ನಿನ್ನೇ ಹೇಳಿದೆ, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ವಿಷಯನೇ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.